ನಾವು ಮಾಡಿದ 13 ವರ್ಷದ ಮೇಲ್ಗಡೆ ಹಸುನ ನೀವು ಸ್ಲಾಟರ್ ಮಾಡ್ಬೋದು ಅಂತ ಇದ್ದಿದ್ದನ್ನು ಆ ಹಸು ಫಾರ್ ಇಟ್ಸ್ ಲೈಫ್ ಅಂತ ಮಾಡಿದ್ವಿ ನಾವು. ಮತ್ತು ಅದಕ್ಕೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಕಾನೂನಿನಲ್ಲಿ ನಾವು ವಿಲ್ ಆರ್ಗನೈಸ್ ಗೋಶಾಲಾಸ್ ಅಟ್ ದಿ ಕಾಸ್ಟ್ ಆಫ್ ಗೌರ್ಮೆಂಟ್ ಆರ್ ವಿತ್ ಸಮ್ ವಾಲಂಟ್ರಿ ಆರ್ಗನೈಸೇಷನ್ಸ್ ಅಂತ ಸ್ಪಷ್ಟವಾಗಿ ಹೇಳಿದ್ವಿ. ಬಿಟ್ಟರೆ ಇಟ್ಸ್ ನಾಟ್ ಎ ನ್ಯೂ ಲಾ ಎನಾಕ್ಟೆಡ್ ಇನ್ ಕರ್ನಾಟಕ. ಇದು ಎಲ್ಲ ಸರಿಸುಮಾರು ಎಲ್ಲ ರಾಜ್ಯಗಳು ಒಪ್ಪಿದೆ. ಇದನ್ನು ಸಂವಿಧಾನ ಬರೆಯೋ ಕಾಲದಲ್ಲೇ ಚರ್ಚೆ ಮಾಡೋರೆ ಕೌ ಪ್ರೊಟೆಕ್ಷನ್ ಅಂತೇಳಿ. ನಿಮಗೆ ಬೇಕಾದ್ರೆ ವಾಲ್ಯೂಮ್ 1 ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ನಾನು ತಕ್ಕೊಡ್ತೀನಿ, ನಾನು ಕೂತ್ಕೊಂಡು ಓದಿದ್ದೀನಿ. ಅವತ್ತೇ ಚರ್ಚೆ ಆಗಿದೆ ಇನ್ ಇಂಡಿಯಾ ಕೌ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಅಂತ ಚರ್ಚೆ ಆಗಿರೋದು 64 ಫೋರ್ಸಲ್ಲಿರೋ ಕಾಯ್ದೆ ಅದು. ಎಂಪವರ್ಡ್ ದಿ ಆ್ಯಕ್ಟ್ ಅಷ್ಟೇ, ನಾವು ಅದರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಅಥಾರಿಟಿಗಳು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಪಿನಲೈಸೇಷನ್ ಮಾಡಿದ್ದೀವಿ, ಮತ್ತು ದಂಡ ಹಾಕ್ಲಿಕ್ಕೆ ಪ್ರಾವಿಷನ್ ಮಾಡಿಕೊಟ್ಟು ಯಾರ್ಯಾವ ಅಥಾರಿಟಿಗಳು ಅದ್ರ ಬಗ್ಗೆ ಏನೇನನ್ನು ಕ್ರಮ ಜರುಗಿಸ್ಬೋದು ಅಂತ ಹೇಳಿದ್ದೀವಿ. ಅದನ್ನು ಇವಾಗ ಅದರಲ್ಲಿ ಏನು ಬಹಳ ಚರ್ಚೆ ಆಗುತ್ತೋ ನಂಗೆ ಗೊತ್ತಿಲ್ಲ. ಯಾರು ಈಗ 3 ದಿವಸ ಈಗ ರೈತರು ಎಲ್ಲೂ ನಮಗೆ ನಾವು ಕರು ಹಾಕ್ದಿರೋ ಹಸು, ಗರ್ಭ ಆಗ್ದಿರೋ ಹಸು, ಕಾಯಿಲೆ ಆಗಿ ಮನೆ ಕಡೆ ಕಟ್ಕೊಂಡಿರೋ ಹಸು ಇವೆಲ್ಲ ನಮ್ಮ ಭಾರ ಆಗವೆ ಅಂತೇಳಿ ಮಾರಕ್ಕೆ ಆಗ್ತಿರ್ಲಿಲ್ಲ. ಅವು ಹಾಗೆ ಹೋಗ್ಬಿಡವು, ಬೀದಿಲೇ ಹೋಗ್ಬಿಡವು. ನಾನು ರೈತ, ಸಾಮಾನ್ಯವಾಗಿ ರೈತರನ್ನ ಯಾರು ಕಾಯಿಲೆ ಆಗಿರೋ ಹಸುನ ಕೊಂಡ್ಕೊಳಕ್ಕೂ ಬರ್ತಿರ್ಲಿಲ್ಲ, ಚೆನ್ನಾಗಿರೋ ಹಸುಗಳನ್ನ ಕೊಂಡ್ಕೊಂಡು ಹೋಗಿ ಸ್ಲಾಟರ್ ಮಾಡ್ತಿದ್ದಿದ್ದು. ನಿನಗೆ ಭಾರ ಆಗತ್ತಪ್ಪ ಬಿಡು, ನಾವು ಸಾಕ್ತೀವಿ, ಸಾಕಕ್ಕೆ ಭಾರ ಆಗುತ್ತೆ. ಆಸ್ ಎ ರೈತ, ಆಸ್ ಎ ಫಾರ್ಮರ್ ನಾನು ಅಕ್ಸೆಪ್ಟ್ ಒಂದು ಹಸು ಸಾಕಲಿಕ್ಕೆ ಗೌರ್ಮೆಂಟ್ ಲೆಕ್ಕದಲ್ಲೇ ಇವತ್ತು ನಾವು ಡಿಸ್ಟ್ರೆಸ್ಸಲ್ಲೇ 70 ರೂಪಾಯಿ ಬೇಕಂತೀವಿ. ನಾರ್ಮಲಿ 100-150 ರೂಪಾಯಿ ನಮಗೆ ಖರ್ಚು ಬರುತ್ತೆ ಪಾರ್ಡರ್ಗೆ, ಫೀಡ್ಗೆ. ಹಾಗಾಗಿ ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಅಂತ ಮಾಡಿದ್ದೆ ನಾವೀಗ. ಮತ್ತು ಅದರಿಂದ ಏನು ಭಾಳ ಇನ್ಕಮ್ ಅವ್ರಿಗೆ ಫೆಚ್ ಆಗ್ತಿತ್ತು ಅಂತ ನಾನು ಭಾವಿಸಿಲ್ಲ. ಅದೇನು ಭಾಳ ಈಗ ರೈತರು ಯಾರು ಆ ಹಸುನ ಏನು ಸ್ಲಾಟರ್ ಮಾಡೋರಿಗೆ ಕೊಡ್ತಿದ್ರು ಅದನ್ನು ಇನ್ಕಮ್ ಸೋರ್ಸ್ ಅಂತ ಎಂದು ಮಾಡಿಲ್ಲ. ಪ್ರಾಯ ಇದ್ದಿದ್ದು ಕೊಟ್ಟರೆ ಇನ್ಕಮ್ ಸೋರ್ಸ್ ಆಗೋದು, ಹಂಗಾಗಿ ಅದೇನು ಭಾಳ ಅದು. ಮತ್ತಿಂದ ನೀವು 12 ಆದಮೇಲೆ ಮಾಡಬೇಡಿ ಅಂದರೆ 12 ನಮಗೇನು ಪ್ರಾಬ್ಲಮ್ ಆಗೋದು? 12 ಯಾವುದು, 13 ಯಾವುದು, 10 ಯಾವುದು? ವೀ ಹ್ಯಾಸ್ ಟು ಎವ್ಯಾಲ್ಯೂಯೇಟ್ ಆಲ್ ದೀಸ್ ಥಿಂಗ್ಸ್. ಒಂದು ಸೀಸ್ ಮಾಡಿದಾಗ ಅದಕ್ಕೆ ಎಷ್ಟು ವರ್ಷ ಆಗೈತೆ ಅಂತ ಹೇಳ್ಕೊಂಬ್ರನ್ನ ನಾವು. ಹಂಗಾಗಿ ಅದನ್ನು ರಿಲ್ಯಾಕ್ಸ್ ಮಾಡಿದ್ವಿ. ಈಗ ಒಂದು ಹಸುನ ನೀವು ಲಾರಿ ತುಂಬ್ಕೊಂಡು ಹೋಗ್ತಿದ್ದಾಗ ಹಿಡ್ಕೊಂಡು ಅವನು ಸರ್ 15 ಅಂತಾನೆ, ನಾವೆಲ್ಲ 11 ಅಂತೀವಿ ಕೇಸ್ ಹಾಕೋಕ್ಕೆ. ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಹಸು ಫಾರ್ ಲೈಫ್ ಅಂತ ಮಾಡಿದ್ವಿ. ಬಟ್ ನೀವೇನು ಹೇಳಿರಿ, ಕಾಯಿಲೆ ಆಗಿದ್ದಕ್ಕೆ ವೆಟ್ನರಿ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ಇಟ್ ಕ್ಯಾನ್ ಬಿ ಕಳ್ಡ್, ಅದನ್ನು ಕೊಲ್ಬೋದು ಅಂತ ಹೇಳಿದ್ವಿ. ಆಗಲ್ಲ ಸರ್, ನನಗೆ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯನವರು ರೈತ ಕುಟುಂಬದವರೇ, ನಾವು ರೈತ ಕುಟುಂಬದವರೇ. ಒಂದು ಓರಿಗೆ ನಾನು ವೈಕೆ ರಾಮಯ್ಯ ಒಂದ್ಸರಿ ಹೋಗ್ಬಿಟ್ಟು ಒಂದು ಸೆರಿಕಲ್ಚರ್ ಫಾರಮಲ್ಲ ಹಾರ್ಟಿಕಲ್ಚರ್ ಒಂದು ಜೊತೆ ಎತ್ತು ಕಟ್ಟಿದ್ದ, ಅವನೇನೇ ಹೇಳ್ದ ಏನೇ ಸಹಾಯಂಗ್ ಆಗೈತೆ, ನಿನ್ನ ವಯಸ್ಸೈತೆ ಅಂತ ನಿಂತ ಬಾಯಿ ತೆಗೆದು ಅಲ್ಲಿಡ್ದು. ಅದೊಂದು ರೂಢ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ಏಜ್, ಅದರಿರೋ ಹಲ್ಲುಗಳನ್ನ ಲೆಕ್ಕ ಮಾಡಿದ್ಕೆ ಇಷ್ಟು ಏಜ್ ಅಂತ. ಎಷ್ಟು ಸಹ ಹೋಗಿ ಅಲ್ಲಿ ಇಡ್ಕೊಳೋಣ ನಾವೇ. ದಟ್ ಈಸ್ ದಿ ಓನ್ಲಿ ವೇ ಆಫ್ ಕ್ಯಾಲ್ಕುಲೇಷನ್. ನಿಮ್ಗೆ ನಿಜ ಹೇಳೋದು, ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಓರಿಕೊಳ್ಬೇಕಂದ್ರೆ ಅದ್ರ ಬಾಯಿ ಓಪನ್ ಮಾಡ್ಬಿಟ್ಟು ಅಲ್ಲಿ ಎಣಿಸ್ತಿದ್ದು ಅಂದಾಜು. ಒಂದು 1-2 ಡಿಫ್ರೆನ್ಸಲ್ಲಿ ಅದು ಅಲ್ಲಿಗಳ ಗಣತಿ ಮೇಲೆ ಲೆಕ್ಕದ ಮೇಲೆ ಅದ್ರ ಏಜ್ ಕ್ಯಾಲ್ಕುಲೇಷನ್ ಅಲ್ಲೇ ಅದ್ರ ಏಜ್ ಕಲ್ತಿ ಹಲ್ ಮೇಲೇ ಅದ್ರ ಏಜ್ ಕಂಡು ಹಿಡಿತಿದ್ದು. ಎಷ್ಟು ಮಾಡೋಕೆ ಅದು ಕ್ರಾಸ್ ಬ್ರಿಡ್ಜ್ ಬಂದ ಮೇಲೆ ಅದೇನು ಪ್ರಸ್ತುತ ಆಗಲೇ ಇಲ್ಲ. ನಮ್ಮದು ಏನು ಲೋಕಲ್ ಬ್ರಿಡ್ ಹಳ್ಳಿಕಾರ ಅಮೃತ ಮಾಲ್ ಇತ್ತು, ಅವು ನಿರ್ದಿಷ್ಟವಾಗಿ ಮಾಡ್ತಿದ್ವಿ. ಈಗ ಏಜ್ ಕೆನಾಟ್ ಬಿ ಡಿಟರ್ಮೈನ್ಡ್ ಇನ್ ರ್ಯಾಂಡಮ್ ವೇ. ಇವೆಲ್ಲ ಲಿಟಿಗೇಷನ್ಗೆ ಭಾರಿ ಸ್ಕೋಪ್ ಆಗಿಬಿಡುತ್ತದು. ನಾವು 12 ಅಂತೀವಿ, ಅವನು 15 ಅಂತಾನೆ. ರಿಲ್ಯಾಕ್ಸ್ ಮಾಡಿದ್ರೆ ಅದ್ರ ಬದಲು ಮತ್ತೆ ಅಮಾನುಷ ಆಗುತ್ತೆ. ವಯಸ್ಸಾದ್ಮೇಲೆ ಸಾಯಿಸಕ್ಕೆ ಒಪ್ಕೊಂಡವ್ರೆ ವಯಸ್ಸಿದ್ದೇ ದುಡಿಸ್ಕೊಂಡು ತಿಂತಾರೆ ಅಂತ ಅನ್ಸಲ್ವ? ಹಾಂ, ವಯಸ್ಸಾದ್ಮೇಲೂ ನಾವು ಕಾಪಾಡಬೇಕಲ್ಲ ಹಸುನ. ದಟ್ ಈಸ್ ದಿ ಕನ್ಸರ್ನ್. ಸರ್, ದಿ ಲಾ ವಾಸ್ ಎಕ್ಸಿಸ್ಟಿಂಗ್ ವೆನ್ ಸಿದ್ದರಾಮಯ್ಯ ವಾಸ್ CM ಆಫ್ ಕರ್ನಾಟಕ. 1964 ಇಂದ ಪ್ರಾಹಿಬಿಷನ್ ಆಫ್ ಕೌಸ್ಲಾಟ್ರ್ ಆಕ್ಟ್ ಈಸ್ ದೇರ್ ಇನ್ ಫೋರ್ಸ್.
ನಾನು ಅವ್ರಿಗೆ ಸರ್ ಒತ್ತಿವತ್ತು ನಾನು ಬಿಡಿಸಿ ಹೇಳಲಿಲ್ಲ ಇಟ್ ಈಸ್ ದೇರ್ ಸಿನ್ಸ್ 1964 ಅಂತ ಹೇಳ್ತಲೇ ಬಂದಿದ್ದೀವಿ ದಟ್ ರೆಫರೆನ್ಸ್ ಯು ಹ್ಯಾವ್ ಟು ನೀವು ಯಾಕೆ ರಿಪೀಲ್ ಮಾಡಲಿಲ್ಲ ಮತ್ತೆ ನೀವು 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 ಅಧಿಕಾರದಾಗಿರೋ ಸಿದ್ದರಾಮಯ್ಯನವರು ಬಹುಶಃ ಒಂದು 3 decades ಪವರ್ಲಿದ್ದಾರಪ್ಪ ಈ ಹಸ್ ನೆವರ್ ರೈಸ್ ಟು ರಿಪೀಲ್ ದಿ ಕೌ ಆಂಟಿ ಪ್ರಾವಿಷನ್ ಆಫ್ ಕೌಸ್ಲ ಅಟ್ರಾಕ್ಟ್ ಹಾಂ ಯಾವತ್ತೂ ಚರ್ಚೆ ಆಗಿಲ್ವಲ್ಲ ಇದಿರೋ ತಪ್ಪು ರಿಮೂವ್ ಮಾಡ್ಬಿಡಿ 1964 ಕಾಯ್ದಿನ ಅಂತ ಎಂದಾರು ಹೇಳಬೇಕಾಗಿತ್ತಲ್ವಾ ಹಾಂ ಈಗೇನೋ ಮಾಡಬಾರ್ದು ಮಾಡಿಬಿಟ್ಟವ್ರು ಇವರು ಅಂತೇಳಿ ಪೊಲಿಟಿಕಲ್ ಮೇಲೆ ತಗೊಳೋದು ಹೆಂಗಪ್ಪ ಆಗುತ್ತೆ ಅಲ್ಲಿ ಯಾಕಾಗದು ಈಗ ನೀವೇ ಪ್ರಶ್ನೆ ಮಾಡ್ತಂಗಾರೆ ವಯಸ್ಸಾದ ತಂದೆ ತಾಯಿಗಳನ್ನ ನೀವು ಸಾಕಲ್ ಬಂದ್ರೆ ನಾವೇನು ಹೇಳೋದು ಹಾಗಾಗಿ ಹಸುನೂ ಸಾಕ್ರಪ್ಪ ಇದೊಂದು ಕಲ್ಚರು ಅದು ನಮ್ಮನ್ನು ಸಾಕಿದೆ ಅಂದಾಗ ಅದು ವಯಸ್ಸಾದ್ಮೇಲೆ ನಾವು ಸಾಕೋದು ಧರ್ಮ ಅಂತ ಮಾಡಿದೇವಪ್ಪ ಕೊಲ್ಬಾರ್ದು ಅಂತ ತಡೆದವ್ರಿಗೆ ವಿತ್ ಇಂಟೆನ್ಷನ್ ಅಂತ ಮಾಡಿದೀವಿ ವಿತ್ ಗುಡ್ ಇಂಟೆನ್ಷನ್ ನೋ ಎನಿಬಡಿ ಇಫ್ ಎನಿಬಡಿ ವಿತ್ ಗುಡ್ ಇಂಟೆನ್ಷನ್ ಸ್ಟಾಪ್ಸ್ ಅಂಡ್ ರಿಪೋರ್ಟ್ಸ್ ಇಟ್ ಟು ದ ಅಥಾರಿಟಿ ಅದನ್ನ ಇಂಟೆನ್ಷನ್ ಆಧಾರದ ಮೇಲೆ ಅವರು ಶಿಕ್ಷಾರ್ಹರಲ್ಲ ಅಂತ ಮಾಡಿ ಅಂತ ಹೇಳಿರೋದು ನಿಜ ನಾವು ಯಾರ ನೀನಪ್ಪ ಹೋಗ್ತಿರ್ತೀಯ ನೀವು ಪ್ರೆಸ್ ಕರೆಸ್ಪಾಂಡೆಂಟ್ ಅಂತ ಲಾರನಿಗೆ ಗೊತ್ತಾ ಯಾಕೆ ಹಸು ಹೊಡ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡೋಣ ಇಲ್ಲ ಇಲ್ಲ ಇನ್ಫ್ಯಾಕ್ಟ್ ಅದು ಮಾತಾಡ್ಬೋದಾಗಿತ್ತೇನೋ ಮಾತಾಡಲಿಲ್ಲ ಏನು ಇವಾಗ ಅದು ಪ್ರಿಮೇಚೂರ್ ಅಂತ ನಾವು ಅದು ಏನಾದ್ರು ಒಂದು ತನಿಖೆ ಆಗಿ ಇವ್ರು ಸರಿಯೋ ಅವ್ರು ಸರಿಯೋ ಅಂತ ಗೌರ್ಮೆಂಟ್ ಬಂದು ಮಾಹಿತಿ ಬರದೆ ಪ್ಯೂರ್ಲಿ ಆನ್ ದಿ ಸ್ಟೇಟ್ಮೆಂಟ್ ಆಫ್ ಟೂ ಆಫೀಸರ್ಸ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋದು ಸರಿಯಾ ಅಂತ ಕೇಳಿಬಿಟ್ಟು ಅಲ್ಲೇ ಈಗ ನಾವು ಯಾವ ಹೋಮ್ ಮಿನಿಸ್ಟರ್ ಹ್ಯಾಸ್ ಕಾಲ್ ಫಾರ್ ದಿ ರಿಪೋರ್ಟ್ಸ್ ಅವ್ರೇನು ಹೇಳಿದ್ದಾರೆ ಇವರೇನು ಹೇಳಿದ್ದಾರೆ ಅನ್ನೋದ್ರ ಮೇಲೆ ರಿಪೋರ್ಟ್ ಕಾಲ್ ಮಾಡೋರು ಬಂದ ಮೇಲೆ ಮಾತಾಡ್ತಾರೆ ವಿಚ್ ಆರ್ಡಿನೆನ್ಸ್ ಟುಡೇ ವಿ ಹ್ಯಾವ್ ಪಾಸ್ ಇನ್ ದಿ ಕ್ಯಾಬಿನೆಟ್ ಮೇ ಬಿ ಟುಮಾರೋ ಎಂಟೈರ್ ಥಿಂಗ್ ಹ್ಯಾಸ್ ಟು ಬಿ ಪುಟ್ ಅಪ್ ಸಬ್ಮಿಷನ್ ನೋಟ್ ಹ್ಯಾಸ್ ಟು ಗೋ ಟು ಗವರ್ನರ್ ಹಾಂ ರೈಟ್ ಅಂತೂ ಬಾಯ್ ಬಿಡಿಸ್ತೀರ ಈ ಎಲೆಕ್ಷನಿಗೆ ಸಂಬಂಧಪಟ್ಟಿಲ್ಲ ನಮ್ಮ ಲಿಂಗೇಶ್ ಸಮಾಧಾನಕ್ಕೆ ಕರೆದ್ವಿ ಎಲ್ಲೆಲ್ಲ ಹೊರಟೋಗ್ಬಿಟ್ನಲ್ಲ ಹಿಂದೆ ತಾತ್ನೇ ಸಿಕ್ಕ ಪಾರ್ಟಿ ಬೇರೆ ಸಿ ಕರ್ನಾಟಕದಲ್ಲಿ ಪ್ರಾಜೆಕ್ಟ್ಗಳ ಚರ್ಚೆ 50 ವರ್ಷ 30 ವರ್ಷದಿಂದ ಆರಂಭ ಆಗಿರ್ತಾವ ಅವ್ರ ಹೆಸರೆಲ್ಲ ನಾವು ಹೇಳಕ್ಕಾಗತ್ತೀವಿ ಮಾಡಿದವ್ರನ್ನ ಹೇಳ್ಬೇಕಪ್ಪ 30 ವರ್ಷದಿಂದ ಯಾರೋ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದಿದ್ರೆ ಅವ್ರು ಮಾಡಿರೋಣಕ್ಕಂತ